ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎಲ್ಲರಿಗೂ ಕನಸು ಬೀಳುವುದು ಸರ್ವೇ ಸಾಮಾನ್ಯ. ಆದರೆ ಆ ಕನಸುಗಳು ರಾತ್ರಿ ವೇಳೆ ಬಿದ್ದಿದೆಯಾ ಅಥವಾ ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ಬಿದ್ದಿದೆಯಾ ಅನ್ನುವುದು ಮುಖ್ಯ. ಯಾವ ಕನಸು ಯಾವ ಸಮಯದಲ್ಲಿ ಬಿದ್ದರೆ ಅದು ನನಸಾಗುತ್ತದೆ ಎಂಬುದನ್ನು ಕೆಲವು ಶಾಸ್ತ್ರಗಳು ಹೇಳುತ್ತವೆ. ಹೌದು ಸ್ನೇಹಿತರೆ, ಶಾಸ್ತ್ರಗಳಲ್ಲಿ ಹೇಳಿರುವುದು ಬಹುಪಾಲು ನಿಜವೇ. ಕನಸುಗಳು ನನಸಾಗುವುದು ನಮಗೆ ಕೆಲವೇ ದಿನಗಳಲ್ಲಿ ಗೊತ್ತಾಗಿಬಿಡುತ್ತದೆ. ಅದು ಹೇಗೆಂದರೆ, ಒಂದೊಂದು ಕನಸಿಗೂ ಒಂದೊಂದು ಕಾರಣವಿರುತ್ತದೆಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ. ಈ ಸ್ವಪ್ನಗಳು ಮುಂಬರಲಿರುವ ಕೆಲವು ಘಟನೆಗಳನ್ನು ಸೂಚಿಸುತ್ತದೆ ಅಂತಲೂ ಹೇಳುತ್ತಿರುತ್ತಾರೆ. ಇನ್ನು ಮುಂಜಾನೆ ಸಮಯದಲ್ಲಿ, ಅಂದರೆ ಸೂರ್ಯೋದಯಕ್ಕೂ ಮೊದಲೇ ಬೀಳುವ ಕನಸುಗಳು ಆಲ್ಮೋಸ್ಟ್ ನಿಜವಾಗುತ್ತವೆ ಎಂಬ ನಂಬಿಕೆಯೂ ಕೂಡ ಇದೆ. ಕೆಲವು ಕನಸುಗಳು ಶುಭಕರವಾಗಿದ್ದರೆ ಇನ್ನೂ ಕೆಲವು ಕನಸುಗಳು ಕೆಟ್ಟ ಕನಸುಗಳು ಕೂಡ ಆಗಿರುತ್ತವೆ. ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಹಾವು ಬಂದರೆ ಶುಭವೋ ಅಥವಾ ಅಶುಭವೋ ಎಂಬುದನ್ನು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಹಾವನ್ನು ಪೂಜ್ಯನೀಯ ಎಂದು ಭಾವಿಸಲಾಗಿದೆ. ನಾಗರಾಜನಾಗಿ ಮತ್ತು ನಾಗದೇವತೆಯಾಗಿ ಪೂಜಿಸುತ್ತೇವೆ. ಹಾವಿನ ಬಗ್ಗೆ ನಮ್ಮ ಗ್ರಂಥಗಳಲ್ಲಿ ಹಲವಾರು ಉಲ್ಲೇಖಗಳು ಕೂಡ ಇವೆ. ರಾಮಾಯಣವಾಗಲಿ, ಮಹಾಭಾರತವಾಗಲಿ ಮತ್ತು ಪುರಾಣಗಳಲ್ಲಾಗಲಿ ಈ ಹಾವಿನ ಬಗ್ಗೆ ಹಲವಾರು ಕಥೆಗಳು ನಮಗೆ ಕಾಣಸಿಗುತ್ತವೆ. ಕೆಲವು ಸಂದರ್ಭಗಳಲ್ಲಿ ಈ ಹಾವುಗಳು ದೇವರ ಪ್ರತೀಕವೇ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ಸರ್ಪಗಳು ಎಲ್ಲೋ ಒಂದು ಕಡೆ ನಮ್ಮ ಜೀವನದೊಂದಿಗೆ ಹೊಂದಿಕೊಂಡಿವೆ. ಎಲ್ಲ ಕನಸುಗಳು ಬಂದಂತೆ ಹಾವುಗಳ ಕನಸು ಬೀಳುವುದು ಕೂಡ ಸ್ವಾಭಾವಿಕವಾಗಿದ್ದರೂ ಸಹ ಸ್ವಪ್ನಶಾಸ್ತ್ರದಲ್ಲಿ ವಿಶೇಷ ಅರ್ಥಗಳಿವೆ. ವಿವಿಧ ಸಂದರ್ಭಗಳಲ್ಲಿ ಕಾಣಿಸುವ ಹಾವಿನ ಕನಸುಗಳಿಗೆ ವಿವಿಧ ಅರ್ಥಗಳನ್ನು ಹೇಳಲಾಗಿದೆ. ಕೆಲವೊಮ್ಮೆ ಅವು ಅತ್ಯಂತ ಶುಭಕರವಾಗಿರುತ್ತವೆ, ಕೆಲವೊಮ್ಮೆ ಅಶುಭ ಎಂದು ಸಹ ಹೇಳಬಹುದು. ಹಾಗಾದರೆ ಬನ್ನಿ, ಕನಸಿನಲ್ಲಿ ಹಾವು ಯಾವ ರೀತಿ ಬಂದರೆ ಏನೇನು ಅರ್ಥ ಎಂಬುದನ್ನು ಸರಳವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಕನಸಿನಲ್ಲಿ ಹಾವುಗಳನ್ನು ಹಿಡಿಯುವ ಹಾಗೆ ಕಂಡರೆ ಇದೊಂದು ಶುಭ ಕನಸು. ಇಂತಹ ಕನಸನ್ನು ಕಂಡ ನಂತರ ನಿಮಗೆ ಧನ ಸಂಪತ್ತಿನ ಆಗಮವಾಗುತ್ತದೆ ಮತ್ತು ಜೀವನದಲ್ಲಿ ಕಷ್ಟ ನಷ್ಟಗಳು ಕಡಿಮೆಯಾಗುತ್ತವೆ ಎಂದು ಹೇಳುತ್ತದೆ ಸ್ವಪ್ನಶಾಸ್ತ್ರ. ಕನಸಿನಲ್ಲಿ ಹಾವನ್ನು ಕೊಂದ ಹಾಗೆ ಬಂದರೆ ಇದೂ ಕೂಡ ಶುಭ ಕನಸಾಗಿದೆ. ಇದರರ್ಥ ಮುಂಬರುವ ದಿನಗಳಲ್ಲಿ ನಿಮಗೆ ಬರುವಂತಹ ದೊಡ್ಡ ಗಂಡಾಂತರದಿಂದ ಪಾರಾಗುತ್ತೀರಿ ಎಂದು. ಅಂದರೆ ನೀವು ಮೃತ್ಯುವಿನಿಂದ ತಪ್ಪಿಸಿಕೊಳ್ತೀರಾ ಎಂದರ್ಥ. ಹಾಗೆಯೇ ನಿಮ್ಮ ಶತ್ರುಗಳ ಮೇಲೆ ನೀವು ಗೆಲುವನ್ನು ಸಾಧಿಸುತ್ತೀರಾ ಎಂದು ಸೂಚಿಸುತ್ತದೆ. ಕನಸಿನಲ್ಲಿ ಹಾವು ಮತ್ತು ಮುಂಗುಸಿಯ ಜಗಳವನ್ನು ನೋಡುವುದು. ಈ ರೀತಿಯ ಕನಸಿನ ಅರ್ಥ ಮುಂಬರುವ ದಿನಗಳಲ್ಲಿ ಯಾವುದಾದರೂ ಸರ್ಕಾರಿ ಆಫೀಸುಗಳಿಂದ ನಿಮಗೆ ನೋಟಿಸು ಬರಬಹುದು ಅಥವಾ ಕೋರ್ಟು ಕೇಸು ಅಂತ ಅಲೆದಾಡುವ ಪರಿಸ್ಥಿತಿಯೂ ಕೂಡ ಬರಬಹುದು ಎಂದು ಸೂಚಿಸುತ್ತದೆ. ಕನಸಿನಲ್ಲಿ ಹಾವಿನ ಹಲ್ಲನ್ನು ನೋಡುವುದು. ಈ ರೀತಿಯ ಕನಸು ನೀವು ಬಹಳ ನಂಬಿರುವಂತಹ ವ್ಯಕ್ತಿ ನಿಮಗೆ ಮೋಸ ಮಾಡಲಿದ್ದಾರೆ ಎಂದು ಸೂಚಿಸುತ್ತದೆ. ಆದ್ದರಿಂದ ನೀವು ಎಚ್ಚರಿಕೆಯಿಂದ ಇರಬೇಕು. ಕನಸಿನಲ್ಲಿ ಹಾವಿನ ಮರಿಗಳನ್ನು ನೋಡುವುದರಿಂದ ಮುಂಬರಲಿರುವ ದಿನಗಳಲ್ಲಿ ನಿಮಗೆ ಸ್ವಲ್ಪ ಮಟ್ಟಿನ ಕಷ್ಟಗಳು ಎದುರಾಗುತ್ತವೆ ಎಂದು ಸೂಚಿಸುತ್ತದೆ. ಅವು ಯಾವ ರೀತಿ ಕಷ್ಟಗಳು ಎಂದು ನಿಮಗೂ ಸಹ ತಿಳಿಯುತ್ತದೆ. ಕನಸಿನಲ್ಲಿ ಹಾವು ನಿಮ್ಮ ಮೇಲೆ ದಾಳಿ ಮಾಡಿದರೆ ಸ್ವಪ್ನಶಾಸ್ತ್ರದ ಪ್ರಕಾರ ನೀವು ಭವಿಷ್ಯದ ಬಗ್ಗೆ ತುಂಬಾ ತಲೆಕೆಡಿಸಿಕೊಂಡಿದ್ದೀರಿ ಎಂದರ್ಥ. ಹಾಗೆಯೇ ಯಾರಾದರೂ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಜಗಳಕ್ಕೆ ಬರುತ್ತಾರೆ ಎಂದು ಸೂಚಿಸುತ್ತದೆ. ಮತ್ತು ಯಾವುದೋ ಚಿಂತೆ ನಿಮ್ಮ ನೆಮ್ಮದಿಯನ್ನು ಕೆಡಿಸಿದೆ ಎಂದರ್ಥ. ನೀವು ಸತ್ಯವನ್ನು ಒಪ್ಪಿಕೊಳ್ಳಲು ಧೈರ್ಯ ಮಾಡುತ್ತಿಲ್ಲ ಅಥವಾ ನಿಮ್ಮ ಯಾವುದೋ ರಹಸ್ಯ ಬಯಲಾಗಬಹುದು ಎಂದು ಭಯಬಿದ್ದಿದ್ದೀರಿ ಎಂದು ಈ ಕನಸು ತಿಳಿಸುತ್ತದೆ. ಕನಸಿನಲ್ಲಿ ಹಾವು ಹುತ್ತದೊಳಕ್ಕೆ ಹೋಗುವುದು ಅಥವಾ ನಿಮ್ಮನ್ನು ನೋಡಿದ ತಕ್ಷಣ ಅದು ಅಡಗಿಕೊಂಡರೆ ಪಿತೃದೇವರು ನಿಮ್ಮನ್ನು ರಕ್ಷಿಸುತ್ತಿದ್ದಾರೆ ಎಂದು ಅರ್ಥ. ಇದೊಂದು ಬಹಳ ಒಳ್ಳೆಯ ಕನಸು. ನಿಮ್ಮ ಭವಿಷ್ಯದಲ್ಲಿ ನಿಮಗೆ ಧನಪ್ರಾಪ್ತಿಯಾಗುತ್ತದೆ, ಅಂದರೆ ಅಕಸ್ಮಾತಾಗಿ ನಿಮಗೆ ಹಣ ಬರುತ್ತದೆ. ಒಂದು ವೇಳೆ ಕನಸಿನಲ್ಲಿ ಹಾವು ನಿಮ್ಮ ಬಳಿ ಬರುವ ಹಾಗೆ ಕಂಡರೆ ನೀವು ನಿಮ್ಮ ಆರೋಗ್ಯದ ಮೇಲೆ ಕಾಳಜಿ ವಹಿಸಬೇಕು ಎಂದರ್ಥ. ಕನಸಿನಲ್ಲಿ ಸರ್ಪಗಳ ಹಿಂಡನ್ನು ಕಾಣುವುದು ಕೂಡ ಅಶುಭವೆಂದು ಹೇಳಲಾಗುತ್ತದೆ. ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ನಾಗನಾಗಿಣಿಯ ಜೋಡಿಯನ್ನು ಕಂಡರೆ ಇದೊಂದು ಶುಭ ಸೂಚಕ. ಮುಂಬರುವ ದಿನಗಳಲ್ಲಿ ನಿಮಗೆ ಅದೃಷ್ಟ ಕೂಡಿ ಬರಲಿದೆ ಎಂದರ್ಥ. ಹಾಗೆಯೇ ಕನಸಿನಲ್ಲಿ ಬಿಳಿ ಹಾವು, ಚಿನ್ನದ ಬಣ್ಣದ ಹಾವು ಅಥವಾ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವಂತಹ ಹಾವು ಕಂಡರೆ ಇದೂ ಕೂಡ ಶುಭ ಸಂಕೇತ. ಇದೊಂದು ಅದೃಷ್ಟದ ಕನಸು. ಇದು ನಿಮ್ಮ ಪೂರ್ವಜರ ಆಶೀರ್ವಾದವನ್ನು ಸೂಚಿಸುತ್ತದೆ. ಅತಿ ಶೀಘ್ರದಲ್ಲಿ ನೀವು ಆರ್ಥಿಕವಾಗಿ ಮುನ್ನಡೆಯುತ್ತೀರಾ ಅಥವಾ ಆಕಸ್ಮಿಕವಾಗಿ ಧನಲಾಭವಾಗುತ್ತದೆಂದು ಅರ್ಥ. ಕನಸಿನಲ್ಲಿ ಆಲ್ರೆಡಿ ಸತ್ತು ಹೋಗಿರುವ ಹಾವನ್ನು ಕಂಡರೆ ಇದು ಅಷ್ಟೊಂದು ಒಳ್ಳೆಯ ಕನಸಲ್ಲ. ಮುಂದಿನ ದಿನಗಳಲ್ಲಿ ನೀವು ಕಠಿಣ ಸಮಸ್ಯೆಗಳನ್ನು ಎದುರಿಸಬಹುದು.
ಕೆಲವೊಮ್ಮೆ ರಾಹುದೋಷದ ಕಾರಣದಿಂದಲೂ ಈ ತರಹದ ಕನಸುಗಳು ಬೀಳಬಹುದು. ಕನಸಿನಲ್ಲಿ ಹಾವು ದೇವಾಲಯಗಳಲ್ಲಿ ಅಥವಾ ಶಿವಲಿಂಗದ ಮೇಲೆ ಕಾಣಿಸಿದರೆ ಇದರ ಅರ್ಥ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆ ಆದಷ್ಟು ಬೇಗ ಈಡೇರುತ್ತದೆ ಎಂದು. ಮತ್ತು ಇದು ಮಹಾಶಿವನ ಆಶೀರ್ವಾದದ ಸೂಚನೆಯಾಗಿದ್ದು ನೀವು ಕೈಗೊಂಡಂತಹ ಎಲ್ಲಾ ಕೆಲಸಗಳು ಪೂರ್ತಿಯಾಗುತ್ತವೆ. ನಿಮಗೆ ಒಳ್ಳೆಯ ದಿನಗಳು ಶುರುವಾಗಿವೆ ಎಂದು ಹೇಳುತ್ತಿದೆ ಸ್ವಪ್ನಶಾಸ್ತ್ರ. ನಿಮ್ಮ ಕನಸಿನಲ್ಲಿ ಹಾರುತ್ತಿರುವ ಹಾವನ್ನು ಕಂಡರೆ ಅದು ಸಹ ಅಶುಭದ ಸಂಕೇತವಾಗಿದೆ. ಧನ ಹಾನಿಯಾಗುವ ಸೂಚನೆ ಇದು. ನಿಮ್ಮ ವ್ಯಾಪಾರಗಳಲ್ಲಿ ನಷ್ಟ ಉಂಟಾಗಬಹುದು ಹಾಗೂ ಆರೋಗ್ಯದ ಸಮಸ್ಯೆಯೂ ಕೂಡ ಕಾಣಿಸಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಮುನ್ನಡೆಯಬೇಕಾಗುತ್ತದೆ. ನಿಮ್ಮ ಕನಸಿನಲ್ಲಿ ಹಾವು ಪೊರೆಬಿಡುತ್ತಿರುವ ಹಾಗೆ ಕಂಡರೆ ಇದೊಂದು ವಿಶೇಷವಾದ ಕನಸಾಗಿದ್ದು ಅದು ಆಸ್ತಿ ಸಂಪಾದನೆಯ ಸಂಕೇತವಾಗಿರುತ್ತದೆ. ನೀವು ಅತಿ ಶೀಘ್ರದಲ್ಲಿ ಸಂಪತ್ತನ್ನು ಗಳಿಸಲಿದ್ದೀರಿ ಎಂಬುದನ್ನು ಸೂಚಿಸುತ್ತದೆ. ಹಾಗೆಯೇ ಕನಸಿನಲ್ಲಿ ಹಾವು ನಿಮ್ಮನ್ನು ಕಚ್ಚಿದ ಹಾಗೆ ಕಂಡರೆ ಇದಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಇದೊಂದು ಒಳ್ಳೆಯ ಕನಸಾಗಿದ್ದು ನಿಮ್ಮ ದೀರ್ಘಾಯುಷ್ಯವನ್ನು ಮಾತ್ರವಲ್ಲದೆ ನಿಮ್ಮ ಗೆಲುವಿನ ಸೂಚನೆಯಾಗಿದೆ. ಕನಸಿನಲ್ಲಿ ಹಾವು ನಿಮ್ಮ ತಲೆಯ ಮೇಲೆ ಕುಳಿತಿರುವ ಹಾಗೆ ಕಂಡರೆ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ ಎಂದರ್ಥ. ಕನಸಿನಲ್ಲಿ ಹಾವು ನಿಮ್ಮನ್ನು ನುಂಗಿದ ಹಾಗೆ ಕಂಡರೆ ನಿಮ್ಮ ವ್ಯಾಪಾರದಲ್ಲಿ ನಿಮಗೆ ಲಾಭವಾಗಲಿದೆ ಮತ್ತು ಅಭಿವೃದ್ಧಿಯಾಗಲಿದೆ ಎಂದು ಸೂಚಿಸುತ್ತದೆ. ಒಂದು ಹಾವು ಮತ್ತೊಂದು ಹಾವನ್ನು ನುಂಗುವ ಹಾಗೆ ಕಂಡರೆ ತೊಂದರೆಗಳು ಎದುರಾಗುತ್ತವೆಂದು ತಿಳಿಯಬೇಕು. ಹಸಿರಾದ ಗಿಡ ಮರಗಳನ್ನು ಹಾವು ಹತ್ತುತ್ತಿರುವ ಹಾಗೆ ಕಂಡರೆ ಇದು ಅತ್ಯಂತ ಶುಭ ಸೂಚಕವೆಂದು ಹೇಳಲಾಗುತ್ತದೆ. ಅದು ಶುಭ ಫಲವನ್ನು ನೀಡುತ್ತದೆ. ಅದೇ ಹಾವು ಮರದಿಂದ ಕೆಳಗಿಳಿಯುತ್ತಿದ್ದರೆ ಯಾವುದಾದರೂ ತೊಂದರೆಗಳು ಎದುರಾಗಬಹುದು ಎಂದರ್ಥ. ಕನಸಿನಲ್ಲಿ ಎಡೆ ಎತ್ತಿರುವ ಹಾವನ್ನು ಕಂಡರೆ ಇದೊಂದು ವಿಶೇಷವಾದ ಕನಸಾಗಿದ್ದು ಧನಪ್ರಾಪ್ತಿಯಾಗುತ್ತದೆ ಮತ್ತು ರಾಜಯೋಗವೂ ಕೂಡಿ ಬರುತ್ತದೆ. ಇದೊಂದು ಒಳ್ಳೆಯ ಕನಸು ಎಂದು ಹೇಳುತ್ತದೆ ಸ್ವಪ್ನಶಾಸ್ತ್ರ. ನೀವು ನಿಮ್ಮ ಕನಸಿನಲ್ಲಿ ನೋಡುತ್ತಿದ್ದಂತೆ ಹಾವು ಹುತ್ತವನ್ನು ಹತ್ತುವುದು, ಗೋಡೆಗಳನ್ನು ಹತ್ತುವುದು ಕಾಣಿಸಿದರೆ ಇದು ಐಶ್ವರ್ಯ ಪ್ರಾಪ್ತಿಯಾಗುವ ಸಂಕೇತವಾಗಿದೆ. ಇನ್ನು ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ಅಥವಾ ಉಳುಮೆ ಮಾಡುತ್ತಿದ್ದಾಗ ಹಾವು ಎಡೆ ಎತ್ತಿರುವ ಹಾಗೆ ಕಂಡರೆ ಆ ಸಮಯದಲ್ಲಿ ಬೆಳೆಯುತ್ತಿರುವ ಬೆಳೆಯಿಂದ ಧನಲಾಭವಾಗುತ್ತದೆ ಎಂದು ಸೂಚಿಸುತ್ತದೆ. ನಾವು ಹೊರಗಡೆ ಪ್ರಯಾಣ ಬೆಳೆಸಿದಾಗ ಹಾವಿನ ಶಬ್ದ ಅಥವಾ ಕೂಗು ಕೇಳಿಸಿದರೆ ವಿಶೇಷವಾದ ಶುಭ ಫಲಗಳು ಸಿಗುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ. ನೀವು ನಿಮ್ಮ ಕನಸಿನಲ್ಲಿ ಗರುಡ ಪಕ್ಷಿ ಹಾವನ್ನು ಹಿಡಿದುಕೊಂಡು ಹೋಗುವ ಹಾಗೆ ಕಂಡರೆ ನಿಮಗೆ ಮೃತ್ಯು ಭಯವಿದ್ದರೆ ಅಥವಾ ದೋಷಗಳಿದ್ದರೆ ಆದಷ್ಟು ಬೇಗ ದೂರಾಗುತ್ತವೆ ಎಂದು ಸೂಚಿಸುತ್ತದೆ. ಸ್ನೇಹಿತರೆ, ಹಾವಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಕೆಟ್ಟ ಕನಸುಗಳು ಬಿದ್ದರೂ ಸಹ 5 ಸೋಮವಾರಗಳಂದು ಶಿವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ಹಾಲು ಮತ್ತು ಜಲಾಭಿಷೇಕ ಮಾಡಿದರೆ ನಿಮ್ಮ ಸಂಕಷ್ಟಗಳು ದೂರಾಗುತ್ತವೆ ಎಂದು ಸ್ವಪ್ನಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಾಗೆಯೇ ಹಾವುಗಳನ್ನು ದೈವಾಂಶ ಸಂಭೂತವೆಂದು ನಮ್ಮ ಹಿಂದೂ ಧರ್ಮದಲ್ಲಿ ನಂಬಲಾಗಿದೆ. ಅಂತಹ ಹಾವುಗಳು ಯಂತ್ರ ಮಂತ್ರ ತಂತ್ರಗಳಿಗೆ ಕಟ್ಟುಬೀಳುತ್ತವೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಈ ಹಾವುಗಳಿಂದ ಅನೇಕ ಕಾಯಿಲೆಗಳಿಗೆ ಔಷಧಿಗಳನ್ನು ಕೂಡ ತಯಾರಿಸುತ್ತಾರೆ. ಸರ್ಪಗಳು ದೈವಾಂಶ ಸಂಭೂತವುಳ್ಳದ್ದಾಗಿವೆ. ಅವುಗಳು ಪೂಜ್ಯ ಸ್ಥಾನದಲ್ಲಿರುವುದರಿಂದ ಯಾರೂ ಸಹ ಸರ್ಪಗಳಿಗೆ ಹಾನಿ ಉಂಟು ಮಾಡಬಾರದು, ಸುಖಾಸುಮ್ಮನೆ ಒಡೆಯಬಾರದು ಮತ್ತು ಕೊಲ್ಲಬಾರದು. ಹೀಗೆ ಮಾಡುವುದರಿಂದಲೇ ನಮಗೆ ಸರ್ಪದೋಷ ಮತ್ತು ಮಹಾಪಾಪ ಬರುವುದು ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿದೆ. ಇನ್ನಷ್ಟು ಕನಸುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.